ಹದಿನೈದು ವರ್ಷ ಇರುವಾಗ ನಾನು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೆ, ಏಳನೇ ಕ್ಲಾಸ್ ಇತ್ತು. ಆಗ ಎಂಟನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಮ್ ಸೇರ್ಕೊಂಡೆ. ಶಾಲಾ ಅಂಕಗಳೆಲ್ಲ ಅವರು ಕೆಳಗಡೆ ಹೋಗಿ ಶುರು ಆಯಿತು, ಆರೋಗ್ಯಗಳೆಲ್ಲ ಕೆಳಗಡೆ ಹೋಗಿ ಶುರು ಆಯಿತು. ನಮ್ಮನೆಯೆಲ್ಲ ಮಕ್ಕ ತಮ್ಮ ಎಲ್ಲ ಚೆನ್ನಾಗಿ ಓದೋರು. ಅವಾಗ ಏನಾಯ್ತು, ನಮಗೆ ಮನೆಯಲ್ಲಿ ಸ್ವಲ್ಪ ಕಂಪ್ಯಾರಿಸನ್ ಮಾಡ್ತಾರೆ, ನೀವು ಚೆನ್ನಾಗಿ ಓದಲ್ಲ ಏನೇ ನೀವು ಜಮೀನ್ ಗಿಮೀನ್ ನೋಡ್ಕೊಂಡಿರು, ಆ ಥರದ ಒಂದು ಹಿನ್ನೆಲೆಯಲ್ಲಿ. ಆದಾಗ ನಾನೇನು ಮಾಡಿದೆ, ಏನಪ್ಪ ಈ ಭಗವಂತ ಏನಪ್ಪ ನನಗೇನು ಉಳಿಗಾಲನೇ ಇಲ್ವಾ, ಯಾಕೆ ಏನು 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 ಮಾಡಿದ್ರೆ ನಾನು ಬದಲಾಗ್ಬೋದು, ಏನು ಮಾಡಿದ್ರೆ ಬದಲಾಗ್ಬೋದು. ಆಗ ಮಹೇಶ್ ಯೋಗಿ ಅವರ ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಟಿ ಎಂ ಹೆಸರು ಕೇಳಿದ್ರೆ ಟಿ ಎಂ ಅಂತ, ಭಾಳ ಒಂದು ವಿಶಿಷ್ಟವಾದ ಮೆಡಿಟೇಷನ್. 10 ನಿಮಿಷಗಳ ಕಾಲ ಮಾಡೋದು ಮೆಡಿಟೇಷನ್, ಕಣ್ಣು ಬಿಟ್ಟು ಕೂತ್ಕೊಳ್ಳೋದು, ಅಲ್ಲಿ ಶ್ವಾಸವನ್ನು ಗಮನಿಸೋದು ನೆಸ್ಸಿಟಿ ಇಲ್ಲ, ಶ್ವಾಸವನ್ನು ಗಮನಿಸೋದಿಲ್ಲ. ಅಲ್ಲಿ ಆಲೋಚನೆಗಳು ಬರುತ್ತೆ ಹೋಗುತ್ತೆ, ಮೋಡಗಳು ಬಂದು ಮೋಡಗಳು ಬಂದು ಹೋಯ್ತು ಬಂತು ಹೋಯ್ತು ಬಂತು ಬರುತ್ತೆ ಹೋಗುತ್ತೆ. ಕೆಟ್ಟ ಆಲೋಚನೆ ಒಳ್ಳೆ ಆಲೋಚನೆ ಅಂತ ತಲೆ ಕೆಡಿಸ್ಕೋಬಾರದು, ಆಲೋಚನೆಗಳು ಬರುತ್ತೆ ಹೋಗುತ್ತೆ. ಮಹೇಶ್ ಯೋಗಿ ಅವರು ಅಮೇರಿಕಾದಲ್ಲಿ 1965 ಅಲ್ಲಿ ನಾನು ಓದೋರು ಮಿಡಲ್ ಸ್ಕೂಲು ಹೈಸ್ಕೂಲು ಕಾಲೇಜು. ಹಾಗಾಗಿ ನಾವು ಅಲ್ಲಿ ನೆಕ್ಸ್ಟು ನನ್ನ ಪ್ರಮೋಷನ್ ಸಿಕ್ಕಿದ್ದು ಆಫೀಸ್ ಆಶ್ರಮಕ್ಕೆ ಹೋದಂಗೆ ಗೊತ್ತಿಲ್ಲ. 87 88 ಸಿಕ್ಕಿದ ಗುರುಗಳು 2002 2003